ಓಂ ಶಾಂತಿ. ದಿನಾಂಕ 15/8/2021, ಪ್ರಾತಃ ಮುರಳಿ, ಅವ್ಯಕ್ತ ಬಾಪ್ದಾದ, ರಿವೈಸ್ ದಿನಾಂಕ 3/3/88. ಮಧುಬನ. ಹೋಲಿಯನ್ನು ಹೇಗೆ ಆಚರಿಸುವುದು ಮತ್ತು ಸದಾಕಾಲದ ಪರಿವರ್ತನೆ ಹೇಗೆ ಆಗುತ್ತದೆ? ಇಂದು ಸರ್ವರ ಭಾಗ್ಯವಿಧಾತ ತಂದೆ ತನ್ನ ಹೋಲಿ ಹಂಸಗಳೊಂದಿಗೆ ಜ್ಞಾನರತ್ನಗಳ ಹೋಲಿಯನ್ನಾಚರಿಸಲು ಬಂದಿದ್ದಾರೆ. ಆಚರಿಸುವುದು ಅಂದರೆ ಮಿಲನವನ್ನಾಚರಿಸುವುದು. ಬಾಪ್ದಾದ ಪ್ರತಿಯೊಂದು ಅತಿ ಸ್ನೇಹಿ, ಸಹಜಯೋಗಿ, ಸದಾ ತಂದೆಯ ಕಾರ್ಯದಲ್ಲಿ ಸಹಯೋಗಿ, ಸದಾ ಪಾವನ ವೃತ್ತಿಯಿಂದ ಪಾವನ ದೃಷ್ಟಿಯಿಂದ ಸೃಷ್ಟಿಯನ್ನು ಪರಿವರ್ತನೆ ಮಾಡುವಂತಹ ಸರ್ವ ಹೋಲಿ ಮಕ್ಕಳನ್ನು ನೋಡಿ ಸದಾ ಹರ್ಷಿತವಾಗುತ್ತಾರೆ. ಇತ್ತೀಚಿನ ಮಹಾತ್ಮರು ಸಹ ಪಾವನರಾಗುತ್ತಾರೆ, ಆದರೆ ತಾವು ಶ್ರೇಷ್ಠ ಆತ್ಮಗಳು, ಅತ್ಯುನ್ನತ ಹೋಲಿಯ ಆಗುತ್ತೀರಿ. ಅಂದರೆ ಸಂಕಲ್ಪ ಮಾತ್ರದಲ್ಲಿಯೂ ಸ್ವಪ್ನ ಮಾತ್ರದಲ್ಲಿಯೂ ಅಪವಿತ್ರತೆಯ ವೃತ್ತಿಯನ್ನು ದೃಷ್ಟಿಯನ್ನು ಪಾವನ ಸ್ಥಿತಿಯಿಂದ ಕೆಳಗೆ ಕರೆತರಲು ಸಾಧ್ಯವಿಲ್ಲ. ಪ್ರತಿ ಸಂಕಲ್ಪ ಅಂದರೆ ಸ್ಮೃತಿ ಪಾವನ ಆಗುವ ಕಾರಣ ವೃತ್ತಿ ದೃಷ್ಟಿ ಸ್ವತಃವೇ ಪಾವನವಾಗುತ್ತದೆ. ತಾವಷ್ಟೇ ಪಾವನರಾಗುವುದಿಲ್ಲ, ಆದರೆ ಪ್ರಕೃತಿಯನ್ನು ಸಹ ಪಾವನ ಮಾಡಿಬಿಡುತ್ತೀರಿ. ಆದ್ದರಿಂದ ಪಾವನ ಪ್ರಕೃತಿಯ ಕಾರಣ ಭವಿಷ್ಯ ಅನೇಕ ಜನ್ಮ ಶರೀರವು ಸಹ ಪಾವನವಾಗಿರುವುದು ಸಿಗುತ್ತದೆ. ಅಂತಹ ಹೋಲಿ ಹಂಸ ಅಥವಾ ಸದಾ ಪಾವನ ಸಂಕಲ್ಪಧಾರಿ ಶ್ರೇಷ್ಠ ಆತ್ಮಗಳಾಗುತ್ತೀರಿ. ಶ್ರೇಷ್ಠಾತಿಶ್ರೇಷ್ಠ ತಂದೆ ಪ್ರತಿ ಮಾತಿನಲ್ಲಿ ಶ್ರೇಷ್ಠ ಜೀವನವುಳ್ಳವರನ್ನಾಗಿ ಮಾಡುತ್ತಾರೆ. ಪವಿತ್ರತೆಯೂ ಸಹ ಶ್ರೇಷ್ಠಾತಿಶ್ರೇಷ್ಠ ಪವಿತ್ರತೆ ಸಾಧಾರಣವಲ್ಲ. ತಮ್ಮ ಪವಿತ್ರತೆ ಅತಿ ಶ್ರೇಷ್ಠವಾಗಿದೆ ಎಂದು ಸಾಧಾರಣ ಪವಿತ್ರ ಆತ್ಮಗಳು ತಾವು ಮಹಾನ್ ಪವಿತ್ರ ಆತ್ಮಗಳ ಸನ್ಮುಖದಲ್ಲಿ ಮನಸ್ಸಿನಿಂದ ಒಪ್ಪಿಕೊಂಡು ನಮಸ್ಕಾರ ಮಾಡುತ್ತಾರೆ. ಇತ್ತೀಚಿನ ಗೃಹಸ್ಥಿಗಳು ತಮ್ಮನ್ನು ಅಪವಿತ್ರ ಎಂದು ತಿಳಿಯುವ ಕಾರಣ ಯಾವ ಪವಿತ್ರ ಆತ್ಮಗಳನ್ನು ಮಹಾನ್ ಎಂದು ತಿಳಿದು ತಲೆಬಾಗುತ್ತಾರೆ ಆ ಮಹಾನಾತ್ಮ ಎಂದು ಕರೆಸಿಕೊಳ್ಳುವವರು ಸಹ ತಾವು ಶ್ರೇಷ್ಠ ಆತ್ಮಗಳ ಸನ್ಮುಖದಲ್ಲಿ ನಿಮ್ಮ ಪವಿತ್ರತೆ ಹಾಗೂ ನಮ್ಮ ಪವಿತ್ರತೆಯಲ್ಲಿ ಮಹಾನಂತರವಿದೆ ಎಂದು ಒಪ್ಪಿಕೊಳ್ಳುತ್ತಾರೆ. ಈ ಹೋಲಿ ಉತ್ಸವ ತಾವು ಪಾವನ ಆತ್ಮಗಳನ್ನು ಪಾವನ ಮಾಡುವ ವಿಧಿಯ ನೆನಪಾರ್ಥವಾಗಿದೆ. ಏಕೆಂದರೆ ತಾವೆಲ್ಲರೂ ಕ್ರಮಾನುಸಾರ ಪಾವನ ಆತ್ಮಗಳು ತಂದೆಯ ನೆನಪಿನ ರೀತಿಯಲ್ಲಿ ತಲ್ಲೀನತೆಯ ಅಗ್ನಿಯ ಮೂಲಕ ಸದಾಕಾಲಕ್ಕಾಗಿ ಅಪವಿತ್ರತೆಯನ್ನು ಸುಟ್ಟು ಹಾಕುತ್ತೀರಿ. ಆದ್ದರಿಂದ ಮೊದಲು ಸುಟ್ಟು ಹಾಕುವ ಹೋಲಿಯನ್ನಾಚರಿಸುತ್ತಾರೆ, ನಂತರ ಬಣ್ಣದ ಹೋಲಿ ಅಥವಾ ಮಂಗಳ ಮಿಲನವನ್ನಾಚರಿಸುತ್ತಾರೆ. ಸುಡುವುದು ಅಂದರೆ ಹೆಸರು ಗುರುತು ಸಮಾಪ್ತಿ ಮಾಡುವುದು. ಹಾಗೆ ನೋಡಿದರೆ ಯಾರದ್ದಾದರೂ ಹೆಸರು ಚಿಹ್ನೆಯಿಂದ ಸಮಾಪ್ತಿ ಮಾಡಬೇಕೆಂದರೆ ಏನು ಮಾಡುತ್ತಾರೆ? ಸುಟ್ಟು ಹಾಕುತ್ತಾರೆ. ಆದ್ದರಿಂದ ರಾವಣನನ್ನು ಸಹ ಸಾಯಿಸಿದ ನಂತರ ಸುಟ್ಟು ಹಾಕುತ್ತಾರೆ. ಇದು ತಾವು ಆತ್ಮಗಳ ಸ್ಮಾರಕವಾಗಿದೆ. ಅಪವಿತ್ರತೆಯನ್ನು ಸುಟ್ಟು ಹಾಕಿದಿರಿ ಅಂದರೆ ಪಾವನ ಹೋಲಿಗಳಾದಿರಿ. ಬ್ರಾಹ್ಮಣರು ಹೋಲಿಯನ್ನಾಚರಿಸುವುದು ಅಂದರೆ ಪವಿತ್ರರಾಗುವುದು ಎಂದು ಬಾಪ್ದಾದ ಸದಾ ತಿಳಿಸುತ್ತಲೇ ಇರುತ್ತಾರೆ. ಅಪವಿತ್ರತೆಯನ್ನು ಕೇವಲ ಸಾಯಿಸಿದ್ದೀರೋ ಅಥವಾ ಸುಟ್ಟು ಹಾಕಿದ್ದೀರೋ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಸಾಯುವಂಥವರು ಜೀವಂತವಾಗಿ ಬದುಕಲು ಬಹುದು, ಸ್ವಲ್ಪವಾದರೂ ಶ್ವಾಸ ಬಚ್ಚಿಟ್ಟುಕೊಂಡಿರುತ್ತದೆ. ಆದರೆ ಸುಟ್ಟು ಹಾಕುವುದು ಅಂದರೆ ಹೆಸರು ಗುರುತು ಸಮಾಪ್ತಿ ಮಾಡುವುದಾಗಿದೆ. ಎಲ್ಲಿಯ ತನಕ ತಲುಪಿದ್ದೇವೆ ಎಂದು ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಬೇಕು. ಸ್ವಪ್ನದಲ್ಲಿಯೂ ಅಪವಿತ್ರತೆ ಬಚ್ಚಿಟ್ಟುಕೊಂಡು ಶ್ವಾಸ ಪುನಃ ಜೀವಂತವಾಗಿರಬಾರದು. ಇವರಿಗೆ ಶ್ರೇಷ್ಠ ಪಾವನ ಆತ್ಮ ಎಂದು ಹೇಳುತ್ತಾರೆ. ಸಂಕಲ್ಪದಿಂದಲೂ ಸ್ವಪ್ನದಿಂದಲೂ ಪರಿವರ್ತಿತರಾಗುತ್ತಾರೆ. ಹಿಂದೂ ವತನದಲ್ಲಿ ಬಾಪ್ದಾದ ಮಕ್ಕಳ ಸಮಯ ಪ್ರತಿ ಸಮಯ ಸಂಕಲ್ಪದ ಮೂಲಕ ಅಥವಾ ಬರವಣಿಗೆಯ ಮೂಲಕ ತಂದೆಯೊಂದಿಗೆ ಮಾಡಿರುವ ಪ್ರತಿಜ್ಞೆಯನ್ನು ನೋಡುತ್ತಿದ್ದರು. ಸ್ಥಿತಿ ಮಹಾರಥಿಯದ್ದಾಗಿರಬಹುದು, ಸೇವೆ ಮಹಾರಥಿಯದ್ದಾಗಿರಬಹುದು, ಎರಡೂ ಸಮಯದಲ್ಲಿ ಪ್ರತಿ ಸಮಯ ಬಹಳ ಒಳ್ಳೊಳ್ಳೆಯ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಮಹಾರಥಿಗಳು ಸಹ ಎರಡು ಪ್ರಕಾರದವರಿದ್ದಾರೆ. ಒಬ್ಬರು ತಮ್ಮ ವರದಾನ ಅಥವಾ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಪುರುಷಾರ್ಥದ ಆಧಾರದಿಂದ ಮಹಾರಥಿಯಾಗಿದ್ದಾರೆ, ಹಾಗೂ ಮತ್ತೊಬ್ಬರು ಒಂದಲ್ಲ ಒಂದು ಸೇವೆಯ ವಿಶೇಷತೆಯ ಆಧಾರದಿಂದ ಮಹಾರಥಿಯಾಗಿದ್ದಾರೆ. ಇಬ್ಬರನ್ನು ಮಹಾರಥಿ ಎಂದೇ ಹೇಳಬಹುದು. ಆದರೆ ಮೊದಲನೇ ನಂಬರ್ನಲ್ಲಿ ತಿಳಿಸಿರುವವರು ಸ್ಥಿತಿಯ ಆಧಾರದವರಾಗಿದ್ದಾರೆ. ಅವರು ಸದಾ ಮನಸ್ಸಿನಿಂದ ಅತೀಂದ್ರಿಯ ಸುಖದ ಸಂತುಷ್ಟತೆಯ ಸರ್ವರ ಹೃದಯದ ಸ್ನೇಹದ ಪ್ರಾಪ್ತಿ ಸ್ವರೂಪದ ಉಯ್ಯಾಲೆಯಲ್ಲಿ ತೂಗುತ್ತಿರುತ್ತಾರೆ. ಹಾಗೂ ಎರಡನೇ ನಂಬರ್ನವರು ಸೇವೆಯ ವಿಶೇಷತೆಯ ಆಧಾರದವರು ತನುವಿನಿಂದ, ಅಂದರೆ ಹೊರಗಿನ ಸೇವೆಯ ವಿಶೇಷತೆಯ ಫಲಸ್ವರೂಪ ಸಂತುಷ್ಟತೆ ಕಾಣಿಸುತ್ತದೆ. ಸೇವೆಯ ವಿಶೇಷತೆಯ ಕಾರಣ ಸೇವೆಯ ಆಧಾರದ ಮೇಲೆ ಮನಸ್ಸಿನ ಸಂತುಷ್ಟತೆ ಇದೆ. ಸೇವೆಯ ವಿಶೇಷತೆಯ ಕಾರಣ ಸರ್ವರಿಗೂ ಸ್ನೇಹಿಗಳಾಗುತ್ತಾರೆ, ಆದರೆ ಮನಸ್ಸಿನಿಂದ ಅಥವಾ ಹೃದಯದಿಂದ ಸದಾ ಆಗಿರುವುದಿಲ್ಲ. ಕೆಲವೊಮ್ಮೆ ಮೇಲ್ನೋಟದಿಂದ, ಕೆಲವೊಮ್ಮೆ ಹೃದಯದಿಂದ. ಆದರೆ ಸೇವೆಯ ವಿಶೇಷತೆ ಮಹಾರಥಿಯನ್ನಾಗಿ ಮಾಡಿಬಿಡುತ್ತದೆ. ಎಣಿಕೆಯಲ್ಲಿ ಮಹಾರಥಿಯ ಸಾಲಿನಲ್ಲಿ ಬರುತ್ತಾರೆ. ಇಂದು ಬಾಪ್ದಾದ ಮಹಾರಥಿ ಅಥವಾ ಪುರುಷಾರ್ಥಿ ಇಬ್ಬರ ಪ್ರತಿಜ್ಞೆಯನ್ನು ನೋಡುತ್ತಿದ್ದರು.
ಈಗೀಗ ಸಮೀಪದಲ್ಲಿ ಬಹಳ ಪ್ರತಿಜ್ಞೆ ಮಾಡಿದ್ದಾರೆ. ಅಂದ ಮೇಲೆ ಏನು ನೋಡಿದಿರಿ? ಪ್ರತಿಜ್ಞೆಯಿಂದ ಲಾಭವಂತೂ ಆಗುತ್ತದೆ, ಏಕೆಂದರೆ ದೃಢತೆಯ ಪೂರ್ಣ ಗಮನ ಇರುತ್ತದೆ. ಪದೇ ಪದೇ ಪ್ರತಿಜ್ಞೆಯ ಸ್ಮೃತಿ ಸಮರ್ಥತೆಯನ್ನು ತರಿಸುತ್ತದೆ. ಈ ಕಾರಣ ಕಡಿಮೆ ಪರಿವರ್ತನೆ ಆಗುತ್ತದೆ. ಆದರೆ ಬೀಜವನ್ನು ಅದುಮಿಡಲಾಗುತ್ತದೆ. ಆದ್ದರಿಂದ ಯಾವಾಗ ಅಂತಹ ಸಮಯ ಅಥವಾ ಸಮಸ್ಯೆ ಬರುತ್ತದೆ, ಆಗ ಸಮಸ್ಯೆ ಅಥವಾ ಕಾರಣಕ್ಕೆ ನೀರು ಸಿಗುವುದರಿಂದ ಅದುಮಿಟ್ಟಿರುವ ಬೀಜ ಪುನಃ ಎಲೆ ಬರುವುದಕ್ಕೆ ಪ್ರಾರಂಭಿಸುತ್ತದೆ. ಸದಾಕಾಲಕ್ಕಾಗಿ ಸಮಾಪ್ತಿಯಾಗುವುದಿಲ್ಲ. ಯಾರೆಲ್ಲ ಸುಡುವ ಹೋಲಿಯನ್ನು ಆಚರಿಸಿದ್ದಾರೆ ಎಂಬುದನ್ನು ಬಾಪ್ದಾದ ನೋಡುತ್ತಿದ್ದರು. ಬೀಜವನ್ನು ಸುಟ್ಟು ಹಾಕಿದ ಬೀಜ ಎಂದಿಗೂ ಫಲ ಕೊಡುವುದಿಲ್ಲ. ಇದುವರೆಗೂ ಕಳೆದು ಹೋಗಿರುವುದು ಕಳೆದು ಹೋಯಿತು ಎಂದು ಪ್ರತಿಯೊಬ್ಬರು ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ತನ್ನ ಪ್ರತಿಯೇ ಆಗಿರಬಹುದು, ಅನ್ಯರ ಪ್ರತಿಯೇ ಆಗಿರಬಹುದು, ಸರ್ವರನ್ನು ಸಮಾಪ್ತಿ ಮಾಡಿ ಪರಿವರ್ತನೆ ಮಾಡಿ ಬಿಡುತ್ತೇವೆ. ಎಲ್ಲರೂ ಈಗೀಗ ಪ್ರತಿಜ್ಞೆಯನ್ನು ಮಾಡಿದ್ದೀರಲ್ಲವೇ? ಆತ್ಮೀಯ ವಾರ್ತಾಲಾಪದಲ್ಲಿ ಎಲ್ಲರೂ ಪ್ರತಿಜ್ಞೆ ಮಾಡುತ್ತಾರೆ. ಪ್ರತಿಯೊಬ್ಬರ ರೆಕಾರ್ಡ್ ಬಾಪ್ದಾದರವರ ಬಳಿ ಇದೆ. ಬಹಳ ಉತ್ತಮ ರೂಪದಿಂದ ಪ್ರತಿಜ್ಞೆ ಮಾಡುತ್ತಾರೆ. ಕೆಲವೊಂದು ಹಾಡು ಕವಿತೆಯ ಮೂಲಕ, ಕೆಲವೊಂದು ಚಿತ್ರಗಳ ಮೂಲಕ. ಬಯಸಿದಷ್ಟು ಪರಿವರ್ತನೆ ಏಕೆ ಆಗುತ್ತಿಲ್ಲ ಎಂದು ಬಾಪ್ದಾದ ನೋಡುತ್ತಿದ್ದರು. ಕಾರಣವೇನು? ಸದಾಕಾಲಕ್ಕಾಗಿ ಏಕೆ ಸಮಾಪ್ತಿಯಾಗುವುದಿಲ್ಲ? ಅಂದ ಮೇಲೆ ಏನು ನೋಡಿದಿರಿ? ಈ ನಿಶಕ್ತತೆ ಪುನಃ ಬರಲು ಬಿಡುವುದಿಲ್ಲ ಎಂದು ತನ್ನ ಪ್ರತಿ ಹಾಗೂ ಅನ್ಯರ ಪ್ರತಿ ಮಾಡುತ್ತೀರಿ. ಯಾವುದೇ ಅಂತಹ ಆತ್ಮದ ಜೊತೆ ಲೆಕ್ಕಾಚಾರ ಚುಕ್ತ ಆಗುವ ಕಾರಣ ಸಂಕಲ್ಪ, ಮಾತು ಅಥವಾ ಕರ್ಮದಲ್ಲಿ ಸಂಸ್ಕಾರ ಘರ್ಷಣೆ ಆಗುತ್ತದೆ. ಅದನ್ನು ಪರಿವರ್ತನೆ ಮಾಡಿಕೊಳ್ಳುತ್ತೇವೆ ಎಂದು ಅನ್ಯರ ಪ್ರತಿ ಯೋಚಿಸುತ್ತೀರಿ. ಆದರೆ ಸಮಯಕ್ಕನುಸಾರ ಪುನಃ ಏಕೆ ಪರಿವರ್ತನೆ ಆಗುತ್ತದೆ? ಅದರ ಕಾರಣವೇನು? ಇನ್ನು ಮುಂದಕ್ಕೆ ಈ ಆತ್ಮದ ಈ ಸಂಸ್ಕಾರವನ್ನು ತಿಳಿದಿದ್ದರೂ ಸ್ವಯಂ ಸುರಕ್ಷಿತವಾಗಿಟ್ಟುಕೊಂಡು ಆ ಆತ್ಮಕ್ಕೆ ಶುಭ ಭಾವನೆ ಶುಭ ಕಾಮನೆ ಕೊಡುತ್ತೇನೆ. ಆದರೆ ಹೇಗೆ ಅನ್ಯರ ನಿಶಕ್ತತೆಗಳನ್ನು ನೋಡುವುದರಲ್ಲಿ, ಕೇಳುವುದರಲ್ಲಿ ಅಥವಾ ಗ್ರಹಣ ಮಾಡುವುದರಲ್ಲಿ ಸ್ವಾಭಾವಿಕ ಅಭ್ಯಾಸವಾಗಿದೆ ಮತ್ತು ಬಹುಕಾಲದ್ದಾಗಿದೆ. ಈ ಅಭ್ಯಾಸ ಇಟ್ಟುಕೊಂಡಿಲ್ಲವೆಂದರೆ ಬಹಳ ಒಳ್ಳೆಯದು. ಆದರೆ ಅದರ ಬದಲಾಗಿ ಏನು ನೋಡಬೇಕು? ಆತ್ಮನಿಂದ ಏನು ಗ್ರಹಿಸಬೇಕು? ಅದನ್ನು ಪದೇ ಪದೇ ಗಮನದಲ್ಲಿಟ್ಟುಕೊಳ್ಳುವುದಿಲ್ಲ. ಇದನ್ನು ಮಾಡಬಾರದು. ಇದಂತೂ ನೆನಪಿರುತ್ತದೆ. ಆದರೆ ಅಂತಹ ಆತ್ಮಗಳ ಪ್ರತಿ ಏನು ಮಾಡಬೇಕು, ಏನು ಯೋಚಿಸಬೇಕು, ಏನು ನೋಡಬೇಕು, ಆ ಮಾತುಗಳು ಸ್ವಾಭಾವಿಕ ಗಮನದಲ್ಲಿರುವುದಿಲ್ಲ. ಒಂದು ವೇಳೆ ಯಾವುದಾದರೂ ಸ್ಥಾನ ಖಾಲಿ ಇರುತ್ತದೆ, ಅದನ್ನು ಸರಿಯಾದ ರೂಪದಿಂದ ಉಪಯೋಗಿಸಲಿಲ್ಲವೆಂದರೆ ಖಾಲಿ ಸ್ಥಾನದಲ್ಲಿ ಕೊಳಕು ಅಥವಾ ಸೊಳ್ಳೆ ಇತ್ಯಾದಿ ಸ್ವತಃವೇ ಜನ್ಮ ಪಡೆಯುತ್ತದೆ. ಏಕೆಂದರೆ ವಾತಾವರಣದಲ್ಲಿ ಮಣ್ಣು, ಧೂಳು, ಸೊಳ್ಳೆ ಇತ್ಯಾದಿ ಇದ್ದೇ ಇರುತ್ತದೆ. ಅಂದ ಮೇಲೆ ಅದು ಪುನಃ ಸ್ವಲ್ಪ ಸ್ವಲ್ಪ ವೃದ್ಧಿ ಆಗುತ್ತದೆ, ಏಕೆಂದರೆ ಜಾಗವನ್ನು ಉಪಯೋಗಿಸಿರುವುದಿಲ್ಲ. ಎಂದಾದರೂ ಆತ್ಮಗಳ ಸಂಪರ್ಕದಲ್ಲಿ ಬರುತ್ತೀರಿ ಅಂದಾಗ ಮೊದಲು ಸ್ವಾಭಾವಿಕ ಪರಿವರ್ತನೆ ಮಾಡಿಕೊಂಡಿರುವ ಶ್ರೇಷ್ಠ ಸಂಕಲ್ಪದ ಸ್ವರೂಪ ಸ್ಮೃತಿಯಲ್ಲಿ ಬರಬೇಕು. ಏಕೆಂದರೆ ಜ್ಞಾನಪೂರ್ಣರಂತೂ ಆಗಿಯೇ ಇರುತ್ತೀರಿ. ಎಲ್ಲರ ಗುಣ, ಕರ್ತವ್ಯ, ಸಂಸ್ಕಾರ, ಸೇವೆ, ಸ್ವಭಾವ ಪರಿವರ್ತನೆಯ ಶುಭ ಸಂಸ್ಕಾರ ಅಥವಾ ಸ್ಥಾನ ಸದಾ ಸಂಪನ್ನವಾಗಿದ್ದರೆ ಆಗ ಅಶುದ್ಧತೆಯು ತಾನಾಗಿಯೇ ಸಮಾಪ್ತಿಯಾಗುತ್ತದೆ. ಕೆಲವು ಮಕ್ಕಳು ನೆನಪಿನಲ್ಲಿ ಕುಳಿತುಕೊಂಡಾಗ ಅಥವಾ ಬ್ರಾಹ್ಮಣ ಜೀವನದಲ್ಲಿ ನಡೆಯುತ್ತಾ ನೆನಪಿನ ಅಭ್ಯಾಸ ಮಾಡುತ್ತಾರೆಂದರೆ ನೆನಪಿನಲ್ಲಿ ಶಾಂತಿಯ ಅನುಭವ ಮಾಡುತ್ತಾರೆ, ಆದರೆ ಖುಷಿಯ ಅನುಭವ ಮಾಡುವುದಿಲ್ಲ ಎಂದು ತಿಳಿಸಿಕೊಡಲಾಗಿತ್ತು. ಶಾಂತಿಯ ಅನುಭೂತಿ ಕೆಲವೊಮ್ಮೆ ತಲೆ ಭಾರ ಮಾಡಿಬಿಡುತ್ತದೆ ಹಾಗೂ ಕೆಲವೊಮ್ಮೆ ನಿದ್ದೆಯಲ್ಲಿಯೂ ಕರೆದೊಯ್ಯುತ್ತದೆ. ಶಾಂತಿಯ ಸ್ಥಿತಿಯ ಜೊತೆ ಖುಷಿ ಇರುವುದಿಲ್ಲ. ಖುಷಿ ಇರುವುದಿಲ್ಲವೆಂದರೆ ಅಲ್ಲಿ ಉತ್ಸಾಹ ಉಲ್ಲಾಸ ಇರುವುದಿಲ್ಲ ಮತ್ತು ಯೋಗ ಜೋಡಿಸಿದರೂ ಸಹ ತಮ್ಮೊಂದಿಗೆ ಸಂತುಷ್ಟತೆ ಇರುವುದಿಲ್ಲ. ಸುಸ್ತಾಗಿರುತ್ತಾರೆ. ಸದಾ ಯೋಚಿಸುವ ಮೂಡ್ನಲ್ಲಿ ಇರುತ್ತಾರೆ, ಯೋಚನೆ ಮಾಡುತ್ತಿರುತ್ತಾರೆ. ಖುಷಿ ಏಕೆ ಇರುವುದಿಲ್ಲ? ಇದಕ್ಕೆ ಕಾರಣವಿದೆ. ಏಕೆಂದರೆ ನಾನು ಆತ್ಮನಾಗಿದ್ದೇನೆ, ಬಿಂದುವಾಗಿದ್ದೇನೆ, ಜ್ಯೋತಿ ಸ್ವರೂಪ ಆಗಿದ್ದೇನೆ, ತಂದೆ ಸಹ ಅದೇ ರೀತಿ ಇದ್ದಾರೆ ಎಂದಷ್ಟೇ ಯೋಚಿಸುತ್ತೀರಿ. ಆದರೆ ನಾನು ಎಂತಹ ಆತ್ಮನಾಗಿದ್ದೇನೆ? ನಾನು ಆತ್ಮನ ವಿಶೇಷತೆ ಏನು? ಹೇಗೆ ನಾನು ಪದಮಾಪದಂ ಭಾಗ್ಯವಾನ್ ಆತ್ಮನಾಗಿದ್ದೇನೆ? ನಾನು ಆದಿ ರಚನೆ ಉಳ್ಳ ಆತ್ಮನಾಗಿದ್ದೇನೆ. ನಾನು ತಂದೆಯ ಹೃದಯ ಸಿಂಹಾಸನ ದೀಶ ಆಗಿರುವಂತಹ ಆತ್ಮನಾಗಿದ್ದೇನೆ. ಈ ವಿಶೇಷತೆ ಖುಷಿಯನ್ನು ತರಿಸುತ್ತದೆ. ಇದನ್ನು ಯೋಚಿಸುವುದಿಲ್ಲ. ಕೇವಲ ಬಿಂದುವಾಗಿದ್ದೇನೆ, ಜ್ಯೋತಿಯಾಗಿದ್ದೇನೆ, ಶಾಂತ ಸ್ವರೂಪ ಆಗಿದ್ದೇನೆ. ಆದ್ದರಿಂದ ಶೂನ್ಯತೆಯಲ್ಲಿ ಹೊರಟು ಹೋಗುತ್ತೀರಿ. ಆದ್ದರಿಂದ ತಲೆ ಭಾರವಾಗುತ್ತದೆ.
ಸ್ವಯಂನ ಪ್ರತಿ ಅಥವಾ ಅನ್ಯ ಆತ್ಮಗಳ ಪ್ರತಿ ಪರಿವರ್ತನೆಯ ದೃಢ ಸಂಕಲ್ಪ ಮಾಡುತ್ತೀರಿ ಆಗ ಸ್ವಯಂ ಪ್ರತಿ ಅಥವಾ ಅನ್ಯ ಆತ್ಮಗಳ ಪ್ರತಿ ಶುಭ ಶ್ರೇಷ್ಠ ಸಂಕಲ್ಪದ ವಿಶೇಷತೆಯ ಸ್ವರೂಪ ಸದಾ ಇಮರ್ಜ್ ರೂಪದಲ್ಲಿಟ್ಟುಕೊಂಡರೆ ಆಗ ಪರಿವರ್ತನೆ ಆಗುತ್ತದೆ. ಇವರಂತೂ ಇರುವುದೇ ಹೀಗೆ, ಇದು ಇದೇ ರೀತಿ ಆಗುತ್ತದೆ, ಇವರು ಇದೇ ರೀತಿ ಮಾಡುತ್ತಾರೆ ಎಂಬ ಈ ಸಂಕಲ್ಪ ಬರುತ್ತದೆ. ಇದಕ್ಕೆ ಬದಲಾಗಿ ಈ ವಿಶೇಷತೆಯಿಂದ ಇವರು ವಿಶೇಷವಾಗಿದ್ದಾರೆ ಎಂದು ಯೋಚಿಸಿ. ಯಾವ ರೀತಿ ನಿಶಕ್ತತೆಯಲ್ಲಿ ಹೀಗೆ ಮತ್ತು ಹಾಗೆ ಬರುತ್ತದೆ, ಅದೇ ರೀತಿ ಶ್ರೇಷ್ಠತೆ ಅಥವಾ ವಿಶೇಷತೆಯಲ್ಲಿ ಹೀಗೆ ಹಾಗೆ ಎಂಬುದು ಸನ್ಮುಖದಲ್ಲಿ ತಂದುಕೊಳ್ಳಿ. ಸ್ಮೃತಿಯನ್ನು, ಸ್ವರೂಪವನ್ನು, ವೃತ್ತಿಯನ್ನು, ದೃಷ್ಟಿಯನ್ನು ಪರಿವರ್ತನೆಯಲ್ಲಿ ತಂದುಕೊಳ್ಳಿ. ಈ ರೂಪದಿಂದ ಸ್ವಯಂನ್ನು ಸಹ ನೋಡಿಕೊಳ್ಳಿ ಮತ್ತು ಅನ್ಯರನ್ನು ಸಹ ನೋಡಿ. ಇದಕ್ಕೆ ಸ್ಥಾನ ತುಂಬಿಸಲಾಯಿತು, ಜಾಗ ಖಾಲಿ ಬಿಡಲಿಲ್ಲ ಎಂದು ಹೇಳಲಾಗುತ್ತದೆ. ಈ ವಿಧಿಯಿಂದ ಸುಟ್ಟು ಹಾಕುವ ಹೋಲಿಯನ್ನಾಚರಿಸಿ. ನೋಡಿ, ಇವರು ಬದಲಾಗುವಂಥವರು ಅಲ್ಲವೇ ಅಲ್ಲ ಎಂದು ನಾನು ಹೇಳಿರಲಿಲ್ಲವೇ ಎಂದು ತನ್ನ ಪ್ರತಿ ಅಥವಾ ಅನ್ಯರ ಪ್ರತಿ ಎಂದಿಗೂ ಯೋಚಿಸಬೇಡಿ. ಆದರೆ ನಾನೇನಾದರೂ ಪರಿವರ್ತನೆ ಹೊಂದಿದ್ದೀನಾ ಎಂದು ಆ ಸಮಯದಲ್ಲಿ ಕೇಳಿಕೊಳ್ಳಿ. ಸ್ವಪರಿವರ್ತನೆ ಅನ್ಯರ ಪರಿವರ್ತನೆ ಸನ್ಮುಖದಲ್ಲಿ ತರುತ್ತದೆ. ಪ್ರತಿಯೊಬ್ಬರು ಮೊದಲು ನಾನು ಬದಲಾಗಿ ಮಾದರಿ ಆಗಬೇಕು ಎಂದು ಯೋಚಿಸಿ. ಇದಕ್ಕೆ ಹೋಲಿಯಲ್ಲಿ ಸುಡುವುದು ಎಂದು ಹೇಳಲಾಗುತ್ತದೆ. ಸುಡುವುದರ ಹೊರತು ಆಚರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಮೊದಲು ಸುಡಬೇಕಾಗುತ್ತದೆ. ಏಕೆಂದರೆ ಯಾವಾಗ ಸುಟ್ಟು ಹಾಕುತ್ತೀರಿ ಅಂದರೆ ಸ್ವಚ್ಛತೆ ಆಯಿತು, ಶ್ರೇಷ್ಠ ಪವಿತ್ರರಾದಿರಿ ಅಂದ ಮೇಲೆ ಅಂತಹ ಆತ್ಮನಿಗೆ ಸ್ವಯಂ ತಂದೆಯ ಸಂಘದ ರಂಗು ಸದಾ ಹತ್ತಿಕೊಂಡಿರುತ್ತದೆ. ಸದಾ ಕಾಲ ಅಂತಹ ಆತ್ಮ ತಂದೆಯಿಂದ ಅಥವಾ ಸರ್ವ ಆತ್ಮಗಳೊಂದಿಗೆ ಮಂಗಳ ಮಿಲನ ಅಂದರೆ ಕಲ್ಯಾಣಕಾರಿ ಶ್ರೇಷ್ಠ ಮಿಲನವನ್ನಾಚರಿಸುತ್ತಿರುತ್ತಾರೆ. ತಿಳಿಯಿತೆ? ಇಂತಹ ಹೋಲಿಯನ್ನಾಚರಿಸಬೇಕಲ್ಲವೇ. ಉತ್ಸಾಹ ಉಲ್ಲಾಸ ಇರುವಲ್ಲಿ ಪ್ರತಿಗಳಿಗೆ ಉತ್ಸಾಹ ಇದ್ದೇ ಇರುತ್ತದೆ. ವಿಶೇಷ ಖುಷಿಯನ್ನು ಆಚರಿಸಿ, ಇಂದು ಕುಡಿದು ಮೌಜು ಮಾಡಿ. ಆದರೆ ಸದಾ ಹೋಲಿಯಾಗಿ ಮಿಲನವನ್ನಾಚರಿಸುತ್ತೀರಿ. ಒಳ್ಳೆಯದು. ಸದಾ ಪ್ರತಿ ಕ್ಷಣ ತಂದೆಯ ಮೂಲಕ ವರದಾನಗಳ ಶುಭಾಶಯಗಳನ್ನು ಪಡೆಯುವಂತಹ, ಸದಾ ಪ್ರತಿ ಬ್ರಾಹ್ಮಣ ಆತ್ಮದ ಮೂಲಕ ಶುಭ ಭಾವನೆಯ ಶುಭಾಶಯಗಳನ್ನು ಪಡೆಯುವಂತಹ, ಸದಾ ಅತಿ ಶ್ರೇಷ್ಠ ಪಾವನ ಆತ್ಮಗಳಿಗೆ, ಸದಾ ಸಂಘದ ರಂಗಿನಲ್ಲಿ ರಂಜಿಸುತ್ತಿರುವ ಆತ್ಮಗಳಿಗೆ, ಸದಾ ತಂದೆಯೊಂದಿಗೆ ಮಿಲನವನ್ನಾಚರಿಸುವಂತಹ ಆತ್ಮಗಳಿಗೆ ಬಾಪ್ದಾದಾರವರ ಸವಿ ನೆನಪು ಹಾಗೂ ನಮಸ್ತೆ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರ. ವೈಯಕ್ತಿಕ ಭೇಟಿಯ ಸಮಯ ವರದಾನದ ರೂಪದಲ್ಲಿ ಉಚ್ಚರಿಸಿದಂತಹ ಮಹಾವಾಕ್ಯಗಳು. 1. ಸದಾ ತಮ್ಮನ್ನು ತಂದೆಯ ನೆನಪಿನ ಛತ್ರ ಛಾಯೆಯಲ್ಲಿರುವಂತಹ ಶ್ರೇಷ್ಠ ಆತ್ಮ ಎಂದು ಅನುಭವ ಮಾಡುತ್ತೀರಾ? ಛತ್ರಛಾಯೆ ಸುರಕ್ಷತೆಯ ಸಾಧನವಾಗಿದೆ. ಒಂದು ವೇಳೆ ಸಂಕಲ್ಪದಿಂದಲಾದರೂ ಈ ಛತ್ರಛಾಯೆಯಿಂದ ಕಾಲು ಹೊರಗೆ ಇಡುತ್ತೀರೆಂದರೆ ಏನಾಗಬಹುದು? ರಾವಣ ಅಪಹರಿಸಿಕೊಂಡು ಹೋಗುತ್ತಾನೆ ಮತ್ತು ಶೋಕವಾಟಿಕೆಯಲ್ಲಿ ಕೂರಿಸಿಬಿಡುತ್ತಾನೆ. ಅಂದ ಮೇಲೆ ಅಲ್ಲಿಗೆ ಹೋಗಬಾರದು. ಸದಾ ತಂದೆಯ ಛತ್ರಛಾಯೆಯಲ್ಲಿರುವಂತಹ ತಂದೆಯ ಸ್ನೇಹಿ ಆತ್ಮನಾಗಿರುವೆ. ಇದೇ ಅನುಭವದಲ್ಲಿರಿ. ಇದೇ ಅನುಭವದಿಂದ ಸದಾ ಶಕ್ತಿಶಾಲಿಗಳಾಗಿ ಮುಂದುವರಿಯುತ್ತೀರಿ. 2. ಸದಾ ತಮ್ಮನ್ನು ಬಾಪ್ದಾದಾರವರ ದೃಷ್ಟಿಯಲ್ಲಿ ಸಮಾವೇಶ ಆಗಿರುವ ಆತ್ಮ ಎಂದು ಅನುಭವ ಮಾಡುತ್ತೀರಾ? ನಯನಗಳಲ್ಲಿ ಸಮಾವೇಶ ಆಗಿರುವ ಆತ್ಮದ ಸ್ವರೂಪ ಏನಾಗಿರುತ್ತದೆ? ಕಣ್ಣಿನಲ್ಲಿ ಏನಿರುತ್ತದೆ? ಬಿಂದು. ನೋಡುವ ಪೂರ್ಣ ಶಕ್ತಿ ಬಿಂದುವಿನಲ್ಲಿರುತ್ತದಲ್ಲವೇ. ನಯನಗಳಲ್ಲಿ ಸಮಾವೇಶ ಆಗುವುದು ಅಂದರೆ ಸದಾ ಬಿಂದು ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗುವಂಥವರು. ಆ ರೀತಿ ಅನುಭವವಾಗುತ್ತದಲ್ಲವೇ. ಇವರಿಗೆ ಕಣ್ಮಣಿ ಎಂದು ಹೇಳುತ್ತಾರೆ. ಸದಾ ಈ ಸ್ಮೃತಿಯಿಂದ ಮುಂದುವರಿಸುತ್ತೀರಿ. ನಾನು ಕಣ್ಮಣಿ ಆತ್ಮನಾಗಿದ್ದೇನೆ ಎಂಬ ಈ ನಶೆಯಲ್ಲಿ ಸದಾ ಇರಲಿ. ವರದಾನ: ತಮ್ಮ ಅಲೌಕಿಕ ಆತ್ಮೀಯ ವೃತ್ತಿಯ ಮೂಲಕ ಸರ್ವ ಆತ್ಮಗಳ ಮೇಲೆ ತಮ್ಮ ಪ್ರಭಾವ ಬೀರುವಂತಹ ಮಾಸ್ಟರ್ ಜ್ಞಾನ ಸೂರ್ಯರಾಗಿ. ತಮ್ಮ ಅಲೌಕಿಕ ಆತ್ಮೀಯ ವೃತ್ತಿಯ ಮೂಲಕ ಸರ್ವ ಆತ್ಮಗಳ ಮೇಲೆ ತಮ್ಮ ಪ್ರಭಾವ ಬೀರುವಂತಹ ಮಾಸ್ಟರ್ ಜ್ಞಾನ ಸೂರ್ಯರಾಗಿ. ಹೇಗೆ ಯಾವುದಾದರೂ ಆಕರ್ಷಣೆ ಮಾಡುವಂತಹ ವಸ್ತು ಅಕ್ಕಪಕ್ಕದಲ್ಲಿರುವಂತಹದ್ದನ್ನು ತನ್ನ ಕಡೆ ಆಕರ್ಷಣೆ ಮಾಡುತ್ತದೆ, ಎಲ್ಲರ ಗಮನ ಹೋಗುತ್ತದೆ. ಹಾಗೆಯೇ ಯಾವಾಗ ತಮ್ಮ ವೃತ್ತಿ ಅಲೌಕಿಕ ಆತ್ಮೀಯತೆ ಉಳ್ಳದ್ದಾಗುತ್ತದೆ ಆಗ ತಮ್ಮ ಪ್ರಭಾವ ಅನೇಕ ಆತ್ಮಗಳ ಮೇಲೆ ಸ್ವತಃ ಬೀರುತ್ತದೆ. ಅಲೌಕಿಕ ವೃತ್ತಿ ಅಂದರೆ ಭಿನ್ನ ಮತ್ತು ಪ್ರಿಯತನದ ಸ್ಥಿತಿ.
ಸ್ವತಃವೇ ಅನೇಕ ಆತ್ಮಗಳನ್ನು ಆಕರ್ಷಿತ ಮಾಡುತ್ತದೆ. ಅಂತಹ ಅಲೌಕಿಕ ಶಕ್ತಿಶಾಲಿ ಆತ್ಮಗಳು ಮಾಸ್ಟರ್ ಜ್ಞಾನ ಸೂರ್ಯ ಆಗಿ ತನ್ನ ಪ್ರಕಾಶತೆಯನ್ನು ನಾಲ್ಕಾರು ಕಡೆ ಹರಡುತ್ತಿರುತ್ತಾರೆ. ಸ್ಲೋಗನ್: ಸದಾ ಸ್ವಮಾನದ ಸೀಟಿನಲ್ಲಿ ಸ್ಥಿತರಾದಾಗ ಸರ್ವಶಕ್ತಿಗಳು ತಮ್ಮ ಆಜ್ಞೆಯನ್ನು ಒಪ್ಪಿಕೊಳ್ಳುತ್ತಿರುತ್ತದೆ. ಸದಾ ಸ್ವಮಾನದ ಸೀಟಿನಲ್ಲಿ ಸ್ಥಿತರಾದಾಗ ಸರ್ವಶಕ್ತಿಗಳು ತಮ್ಮ ಆಜ್ಞೆಯನ್ನು ಒಪ್ಪಿಕೊಳ್ಳುತ್ತಿರುತ್ತದೆ. ಓಂ ಶಾಂತಿ.